ನಮ್ ಸಾಹೇಬರಿಗೆ ಹಬ್ಬ ಹುಣ್ಣಿಯರ ಗೊತ್ತಾಯ್ತಿಲ್ಲೋ ಅಂತೀನಿ. ಸಾಹೇಬರಿಗೆ ಹಬ್ಬ ಹುಣ್ಣಿಯರ ಗೊತ್ತಾಯ್ತಿಲ್ಲೋ ಅಂತೀನಿ. ಎರಡು ದಿನ ಡ್ಯೂಟಿಗೆ ರಜಾ ಹಾಕಿ, ಎರಡು ದಿನ ಡ್ಯೂಟಿಗೆ ರಜಾ ಹಾಕಿ. ಎರಡು ದಿನ ಊರಾಗ ಜಾತ್ರೆ ಐತಿ, ಅದಕ್ಕೆ ಡ್ಯೂಟಿಗೆ ರಜಾ ಹಾಕ್ರಿ ಅಂದ್ರ ಈ ಪೊಲೀಸ್ ನೌಕರಿನ ಮಾಡಬಾರ್ದು ನೋಡ್ರಿ ಹಬ್ಬ ಹುಣ್ಣಿ ಮಾಡೋರು. ಅಲ್ರಿ ಇವನವನ ಈ ಊರಾಗ ಚಿತ್ತಿ ಮಳಿ ಬತ್ತು ಬತ್ತು ಇವನವನ್ ನಾಯಿ ಸುದ್ದಿ ಸಾಕು ಸಾಕಾಗಿ ಬಿಟ್ಟತ್ರಿ ಅವನವನ. ರಾತ್ರಿ ನಿದ್ದೆ ಮಾಡ್ಬೇಕಂದ್ರೆ ನಿದ್ದೆ ಸಹಿತ ಆಗಲ್ಲ ಅವನವನ. ಇದೇನೋ ಕೃಷ್ಣ, ಪೊಲೀಸರು ಕೂಡ ನಾಯಿ ಸುದ್ದಿ ಮಾತಾಡ್ಕೊಂಡ್ ನಿಂತಲ್ಲ, ಏನದ? ಏನಿಲ್ಲ ಗೌರಿ, ಅದ ಈ ಚಿತಿ ಮಳಿ ಬೇರೆ ಬರ್ತದ. ಅವನವನ ಊರ ನಾಯಿಗಳು ರಾತ್ರಿ ನಿದ್ದೆ ಮಾಡ್ಲಾರ್ದಂಗ ಆಗ್ಬಿಟ್ಟ ಅವನವನ್. ಅಷ್ಟೈತೆ ನಾಯಿ ಪವರ್? ಹಾ, ಮತ್ತ ಆ ನಾಯಿಗಿತ್ತು ಈ ನಾಯಿದ ಪವರ್ ಜಾಸ್ತಿ ಐತಿ. ಏನಂದಿ ನಾಯಿನ ಗೌರಿ? ನಾಯಿನ ಅಲ್ಲೇನಂದಾನ ಗೌರಿ, ಆ ನಾಯಿಗಿತ್ತ ಪವರ್ ನಿಂದ ಜಾಸ್ತಿ ಐತಂದಾನು. ನಾನು ಪವರ್ ತಗೊಂಡ ನೀ ಏನ ಮಾಡ್ತಿ ಬಿಡು, ಊರಾಗಿನ ಸುದ್ದಿ ಗೊತ್ತೈತೆ ನಿನಗೆ? ಡೇರಿ ಮಿಲ್ಕ್ ಚಾಕ್ಲೇಟ್ ಅದಾವ ಗೊತ್ತೈತ? ಏನು ಗೊತ್ತಿಲ್ಲ ಗೌರಿ, ಅಂತದೇನ ವಿಶೇಷ ಸುದ್ದಿ ಅನ್ನೋದ ಹೇಳ ನೀನ? ಅದ ಶಿವಶಂಕರ ಅದಲ್ಲ ಅತಿ ಹೊಟ್ಲಾಗ್ಯ ಅಂತ ಕುರ್ಕುರಿ ಅದಲ್ಲೇನ್ರಿ? ಎಂತ ಸುದ್ದಿ ಹೇಳಕತ್ತೀಯ ಗೌರಿ? ಹೆಣ್ಣಾದ್ಗಳಕ್ಕೊಂದು ಹೊಟ್ಲಾಗೋದು ಸಹಜ. ಹೆಣ್ಣಾದಿಂದ ಹೊಟ್ಲಾಗೋದು ಸಹಜನ, ಆದ್ರೆ ಮದುವೆ ಆದಿಂದ ಹೊಟ್ಲಾರದ್ಕು ಕಿಮ್ಮತ್ ಐತಿ. ಆಕಿದ ಮದ್ವಿನ ಆಗಿದ್ದಿಲ್ಲ ಇಲ್ಲೋ ಮರ, ಹೆಣ್ಣಿನ ಪರಿಸ್ಥಿತಿ ಏನಾಕತ್ತ ಊರಾಗ ಮುನ್ನಡಿ ಇವತ್ತ. ಅಲ್ಲ ಗೌರಿ, ಅದನ್ನ ಹೇಳೋಕಿಂತ ಮೊದಲ ಒಂದ ಪದ ರೂಪದಾಗ ಹಾಡಿ ಕೇಳ್ತೀನಿ, ಕೇಳಲ್ಲ ಹೋದ್ರ ಗೊತ್ತಿಲ್ಲದ ಆಗಿದ್ದೀನಿ ಬಸರ ಹೊಸದವಾಗಿ
ಶಾಂತ ಆಗಿಲ್ಲ ನೀನು, ಅದು ನೀನು ಯಾವಾಗ ರೀ ಆಗಿತ್ತು?